ಶ್ರೀಲಂಕಾದಲ್ಲಿ ಈಗ ಆರ್ಥಿಕತೆ ಮುಗ್ಗರಿಸಿ ಬಿದ್ದ ನಂತರ ಅಂಗು ಇಂಗು ನಡೆಸೋಣ ಜೀವನ ಅಂತ ಹೋಗಿದ್ರು, ಬಟ್ ಅದಾಗಲಿಲ್ಲ. ಹಾಗಾಗಿ ರಾಜಕೀಯ ಅಧಪತನ ಈಗ ಜನಾಕ್ರೋಶ ಬುಗಿಲೆದಿದೆ. ಶ್ರೀಲಂಕಾ ಅಧ್ಯಕ್ಷ ಗೋಟಬಯ ಎಸ್ಕೇಪ್ ವಿಶೇಷ ವಿಮಾನದ ಮೂಲಕ ಕೊಲಂಬೋದಿಂದ ಪಲಾಯನ ಮಾಡಿದ್ದಾರೆ. ತುರ್ತು ಸಭೆಯನ್ನು ಈಗ ಶ್ರೀಲಂಕಾ ಪ್ರಧಾನಿ ರನಿಲ್ ವಿಕ್ರಮ್ ಸಿಂಘೆ ಕರೆದಿದ್ದಾರೆ. ಗೋಟಬಯ ತಕ್ಷಣವೇ ರಾಜೀನಾಮೆಯನ್ನು ಕೊಡುವಂತೆ 30ಕ್ಕೂ ಹೆಚ್ಚು ಸಂಸದರಿಂದ ಈಗ ಪತ್ರ ಇದೆ. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳನ್ನು, ಹೇಗಾಗ್ತಾ ಇದೆ, ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿ ಏನೆಲ್ಲ ಪರಿಸ್ಥಿತಿ ನಿರ್ಮಾಣ ಆಗಿದೆ ಶ್ರೀಲಂಕಾದಲ್ಲಿ ಅಂತ. ಒಂದು ದೇಶ ಆರ್ಥಿಕ ದಿವಾಳಿ ಆದರೆ, ಹಣದುಬ್ಬರವನ್ನು ನಿಯಂತ್ರಿಸದೇ ಇದ್ದರೆ, ಒಂದು ದೇಶ ಕೇವಲ ಒಂದೇ ಮೂಲವನ್ನು ಆದಾಯವಾಗಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಹೀಗಾಗುತ್ತೆ. ಶ್ರೀಲಂಕಾ ಆಗಿದ್ದು ಟೂರಿಸಮ್ ಮೇಲೇ ತುಂಬ ಡಿಪೆಂಡ್ ಆಗಿದ್ದಿದ್ದು. ಕೊರೋನಾದಿಂದಾಗಿ, ಒಂದೇ ಒಂದು ಹೊಡೆತದಿಂದಾಗಿ ಇಡೀ ದೇಶವೇ ಈಗ ಮುಗ್ಗರಿಸಿ ಬಿಡುವಂಥ ಪರಿಸ್ಥಿತಿ. ಬೇರೆ ಯಾವುದ್ರ ಬಗ್ಗೆನೂ ಅವರು ಆಸಕ್ತಿ ಇಟ್ಕೊಂಡೇ ಇರಲಿಲ್ಲ. ಟೂರಿಸಮ್ ಬಿಟ್ಟರೆ ಎಲ್ಲವೂ ಡಿಪೆಂಡೆಂಟ್ ಆಗಿದ್ದು ಟೂರಿಸಮ್, ಬರ್ತಾ ಇದ್ದಂಥ ಪ್ರವಾಸಿಗರ ಮೇಲೆ. ಸೊ ಹಾಗಾಗಿ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಲ್ಲಿ ಬೇರೆ ಬೇರೆ ಆದಾಯದ ಮೂಲಗಳನ್ನು ಹುಡುಕಬೇಕು, ಬರುವಂಥ ಆದಾಯ. ಈಗ ನಮ್ಮ ದೇಶದಲ್ಲೂ ಕೂಡ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಒಂದೇ ಕಡೆಗೆ ಆದಾಯವನ್ನು ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಅವುಗಳನ್ನು ಡಿಪೆಂಡೆನ್ಸಿ ಕಡಿಮೆ ಮಾಡ್ಕೊಳ್ಬೇಕು. ಎಣ್ಣೆ ವಿಚಾರದಲ್ಲಿ ಡಿಪೆಂಡ್ ಆಗ್ತಾರೆ, ಪೆಟ್ರೋಲ್ ವಿಚಾರದಲ್ಲಿ, ಅದಕ್ಕೆ ಬರುವಂಥ ತೆರಿಗೆ ಮೇಲೆ ಡಿಪೆಂಡ್. ಇವೆರಡೇ ಹೆವಿ ಡಿಪೆಂಡ್ ಆಗೋದು. ಒಂದು ಅಬಕಾರಿ, ಇನ್ನೊಂದು ಕಡೆಗೆ ತೈಲ. ಇವೆರಡರಲ್ಲಿ ಏನಾದರೂ ಏಟು ಬಿದ್ದರೆ ಅವಾಗ ಸರ್ಕಾರಕ್ಕೆ ಗೊತ್ತಾಗುತ್ತೆ. ಎಷ್ಟೋ ಸಲ ಹೇಳ್ತೀವಿ ಸರ್ಕಾರ ಬೇರೆ ಬೇರೆ ಮೂಲಗಳನ್ನು ಹುಡುಕಬೇಕು ಅಂತ ಹೇಳಿ, ಹುಡುಕಲ್ಲ, ಸುಲಭವಾಗಿ ಬರೋದನ್ನು. ಈಗ ಹಾಗೆ ಆಗಿದ್ದು ಶ್ರೀಲಂಕಾದಲ್ಲಿ. ಟೂರಿಸಮ್ ಸುಲಭವಾಗಿ ಬರ್ತಾ ಇತ್ತು, ಏನೂ ಇಲ್ಲ, ಎಲ್ಲವೂ ನೆಮ್ಮದಿಯಾಗಿತ್ತು. ಅದರ ಮಧ್ಯದಲ್ಲಿ ಒಂದಿಷ್ಟು ಭ್ರಷ್ಟಾಚಾರ ಇತ್ತು, ಸರಿಯಾಗಿ ದುಡ್ಡು ಮಾಡ್ಕೊಳ್ತಾ ಇದ್ದರು, ಹೇಗೆ ಬೇಕೋ ಹಾಗೆ. ದಿವಾಳಿ ಎತ್ತ ಸಾಕ್ತು, ಕೊರೋನಾ ಬಂತು, ಇನ್ನೊಂದಿಷ್ಟು ಮುಗ್ಗರಿಸ್ತು. ಟೂರಿಸಮ್ ಡಿಪೆಂಡ್ ಆಗಿದ್ದಂಥ ಎಲ್ಲ ಕೆಲಸ ಕಳ್ಕೊಂಡ್ರು, ಬೀದಿಗೆ ಬಿದ್ದರು, ಸರ್ಕಾರಕ್ಕೆ ಬರುವಂಥ ಆದಾಯ ನಿಂತೋಯ್ತು, ಹಣದುಬ್ಬರ ಏರಿಕೆ ಆಗೋಯಿತು, ಕುಡಿಯೋ ನೀರಿಗೂ ಕೂಡ ದುಡ್ಡನ್ನು ತಗೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. 500-600 ರೂಪಾಯಿ ಎಲ್ಲ. ಹಾಗಾಗಿ ಜನ ರೊಚ್ಚಿಗೆದ್ರು, ಇವತ್ತು ನುಗ್ಗಿದ್ರು, ದಾಂಧಲೆ ಮಾಡಿದರು. ದ ಸೇಮ್ ಕೆಲವು ಕಡೆಗೆ ಮಾತ್ರ ಡಿಪೆಂಡ್ ಆಗೋದನ್ನು ನಿಲ್ಲಿಸಬೇಕು.